हलो फ्रेंड्स ननिमर्गो निमेलू टेक् न्यूज़ एपिसोड 42 के स्वागत एंड सुस्वागत। सो टेक् न्यूज़ स्टार्ट मुंजे ने मोबाइल आंड्रॉइड ट्रिक्स बैंक वीडियो मीनि अद्वे नोड़े ई कार्डल सर चेक तुम इंटरेस्टिंग आगे वीडियो। ओके फ्रेंड्स इवती टेक् न्यूज़ स्टार्ट टेक् न्यूज़ स्टार्ट मुंचे चाहिए सब्सक्राइब सब्सक्राइब ना इंस्टाग्राम दयु फॉलो लिंक डिस्क्रिप्शन है ई एम भार्गव प्रधान अंतिटी। सो बनी टेक् न्यूज़ स्टार्ट। ओके फ्रेंड्स फर्स्ट टेक् न्यूज़ बरते यूट्यूब कड़े यूट्यूब डिसलाइक बटन हाइड मारे अंत हेबू। सो ही डिसलाइक बटन हाइड मारे मेन कारण ऐनपा अरे यूट्यूब अली क्रियेटर्स कमी आगे अरे डीमोटिवेट आगे अंत हेबू। अरे मेन रीजन ऐनपा अरे तुम जन बेसलैक् सो ईरदली यूट्यूबर वो निर्धार बंद इन टू वीक्सली अपडेट बरबू निम्हे यूट्यूबन डिसलैक् बटन हईड आगे अंत हेबू। सो स्वल जन खुशी आती है स्वल्प जन दुख आते। सो नोद पर्सनली नानू डिसलैक् बटन इतो अंदी बेदोर लाइक बेड़ी डिसलैक् बट अदेलामोटिवेट आगबार् बट नन कू ಬರ್ಲಿ ನೋಡೋಣ ಅಂತ ಅದೇನಾಗುತ್ತೋ ಬಟ್ ನನಗೆ ಇದೊಂದು ಬೇಜಾರಾಗುವಂಥ ವಿಷಯ ಅಂತಲೇ ಹೇಳ್ಬೋದು ಮೊದಲಿಂದೇ ಚೆನ್ನಾಗಿತ್ತು ಅಪ್ಡೇಟು ಸೊ ನೋಡೋಣಂತೆ. ಓಕೆ ನಾನು ನೆಕ್ಸ್ಟ್ ನ್ಯೂಸ್ ಬರುತ್ತೆ ವಿವೊ ಕಡೆಯಿಂದ. ವಿವೊದವರು ವಿವೊ X60 ಲಾಂಚ್ ಮಾಡಿದ್ರಲ್ವಾ, ಸೊ ಇವಾಗ ವಿವೊ X60T ಅಂತ ಹೇಳ್ಬಿಟ್ಟು ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಸೊ ಇದು ಮೀಡಿಯಾ ಟೆಕ್ನ 1100 ಪ್ರೊಸೆಸರ್ ಡೈಮೆನ್ಸಿಟಿ ಬರ್ತಿರುವಂಥದ್ದು. ಸೊ ಇದು ಆದಷ್ಟು ಬೇಗ ನಮ್ಮ ಇಂಡಿಯಾದಲ್ಲಿ ಬರೋಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳಿದೆ. ಸೊ ಅರೌಂಡ್ ಇದು 60,000 ಹತ್ತತ್ರ ಇದೆ. ನಮ್ಮ ಇಂಡಿಯಾದಲ್ಲಿ ಬರುತ್ತೆ ಅಂದರೆ ಅದು 55 ಆಗ್ಬೋದು. ತುಂಬ ಕಾಸ್ಟ್ಲಿ ಮೊಬೈಲ್, ಸೊ ಇಷ್ಟು ಪ್ರೈಸ್ ರೇಂಜಿಗೆ ಲಾಂಚ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೊತೀನಿ. ಒಂದು ಬಜೆಟ್ ರೇಂಜಲ್ಲಿ ಲಾಂಚ್ ಮಾಡ್ಬೋದಿತ್ತು. ಓಕೆ ನಾನು ನೆಕ್ಸ್ಟ್ ನ್ಯೂಸ್ ಬರುತ್ತೆ ಆಪಲ್ ಕಡೆಯಿಂದ. ಆಪಲ್ ಅವರು ಆಪಲ್ ಏನನ್ನ ಊಟ ಮಾಡ್ತಿದ್ದೀರಾ ಅಂದರೆ ನಿಮ್ಗೆ ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋದಾದ್ರೆ ನಿಮಗಿಲ್ಲಿ ಅಂದರೆ ಸಾಕು ಗಾಳಿಲಿ ಅದು ಒಂಥರ ಆಪರೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರದಲ್ಲಿ ಒಂದು ಕೆಲಸ ಮಾಡ್ತಿರುವಂಥದ್ದು ಆಪಲ್ಲು. ಇದನ್ನು ನಾನು ನಿಮಗೆ ವಾಚಲ್ಲಿ ಕೆಲಸ ಮಾಡ್ತು ಅಂದರೆ ಐಫೋನಲ್ಲಿ ಆಗಿರ್ಬೋದು ಐಪ್ಯಾಡಲ್ಲಿ ಆಗಿರ್ಬೋದು ಎಲ್ಲ ಕಡೆಯೂ ಇದು ರೋಲ್ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಾಮೂಲಿ ಅಪ್ಡೇಟಲ್ಲಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡೋಣಂತೆ ಇದು ಸಕ್ಸಸ್ಫುಲ್ ಆಯಿತು ಅಂದರೆ ಮೊಬೈಲ್ಗಳಿಗೂ ಖಂಡಿತ ಬರುತ್ತೆ. ಓಕೆ ನಾನು ನೆಕ್ಸ್ಟ್ ನ್ಯೂಸ್ ಬರುತ್ತೆ ಮೋಟ್ರೋಲಾ ಕಡೆಯಿಂದ. ಮೋಟ್ರೋಲಾ 1 Hyper ಅಂತ ಹೇಳ್ಬಿಟ್ಟು ಸ್ಮಾರ್ಟ್ಫೋನ್ ರಿಲೀಸ್ ಮಾಡಿದರು. ಸೊ ಇದು ಇದು ರಿಲೀಸ್ ಆಗಿರೋ ನನ್ನ ಪ್ರಕಾರ 2020 ಜನವರಿ ಫಸ್ಟ್ ವೀಕ್ ಅನ್ಸುತ್ತೆ ಲಾಂಚ್ ಆಗಿರೋದು. ಸೊ ಇದರಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 11 ಅಪ್ಡೇಟ್ ಬಂದಿರುವಂಥದ್ದು. ಸೊ ಒಂದ್ಸರಿ ಚೆಕ್ ಮಾಡ್ಕೊಡಿ ಆ್ಯಂಡ್ರಾಯ್ಡ್ 11 ಅಪ್ಡೇಟ್. ನೀವನ್ನು ಮೋಟ್ರೋಲಾ 1 Hyper ಯೂಸ್ ಮಾಡ್ತಿದ್ರೆ ಕರೆಕ್ಟಾಗಿ ಆ್ಯಂಡ್ರಾಯ್ಡ್ 11 ಅಪ್ಡೇಟ್ ನಿಮಗೆ ಬಂದಿದೆ, ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ ನಾನು ನೆಕ್ಸ್ಟ್ ನ್ಯೂಸ್ ಬರುತ್ತೆ ಎಲ್ ಜಿ ಕಡೆಯಿಂದ. ಇದೊಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ ಜಿ ಅವರು ಎಲ್ ಜಿ ವಿಂಗ್ಸ್ ಅಂತೇಳಿ ಸ್ಮಾರ್ಟ್ಫೋನ್ ಲಾಂಚ್ ಮಾಡಿದರು. ಎಲ್ ಜಿ K40 ಅಂತ ಏನೇನೋ ಲಾಂಚ್ ಮಾಡಿದ್ರು, ಡ್ಯೂರ್ ಮತ್ತು ಡ್ಯೂರಬಿಲಿಟಿ ಟೆಸ್ಟ್ಗೋಸ್ಕರ ಆಗಿರ್ಬೋದು. ಸೊ ಇವಾಗ ಇವಾಗ ಎಲ್ ಜಿನವರು ಮೊಬೈಲ್ ಮ್ಯಾನುಫ್ಯಾಕ್ಚರ್ನ ಸ್ಟಾಪ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ತುಂಬ ದಿಸ್ಗಳಿಂದ ಈ ನ್ಯೂಸ್ ಬರ್ತಿತ್ತು. ಪಾರ್ಟ್ನರ್ಶಿಪ್ಗೋಸ್ಕರ ಕಾಯ್ತಿದ್ರು ಎಲ್ ಜಿಯವರು, ಯಾರೂ ಬರಲಿಲ್ಲ ಅಂತ ಅನ್ಕೊತೀನಿ. ಬಟ್ ಸ್ಟಾಪ್ ಮಾಡ್ಬೋದು, ಅವರು ಪೂರ್ತಿ ಅಸೆಸರೀಸ್ನೆಲ್ಲ ಸ್ಟಾಪ್ ಮಾಡಲ್ಲ. ಯಾಕಪ್ಪ ಅಂದರೆ ಅವ್ರದ್ದು TVs ಆಗಿರ್ಬೋದು, ವಾಷಿಂಗ್ ಮೆಷಿನ್ಸು ಈ ಥರದೆಲ್ಲ ನಿಮಗೆ ಬೇರೆ ಈ ಥರ ನಿಮಗೆ ಹೋಮ್ ಅಪ್ಲೈಯನ್ಸಸ್ಗಳಿಗೆಲ್ಲ ನಿಮಗೆ ಎಲ್ ಜಿ ಸಿಗುತ್ತೆ. ಸೊ ಅದಕ್ಕಾಗಿ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾರೋ ಅದು ಕೆಲಸವನ್ನು ಇಲ್ಲಿಗೂ ತೊಗೋಬೋದು ಅಂತ ಅನ್ಕೊತೀನಿ. ಸೊ ಎಲ್ ಜಿನವರು ಯಾಕೆ ಈ ಥರ ಮಾಡ್ತಿದ್ದಾರೋ ಗೊತ್ತಿಲ್ಲ. ಓಕೆ ನೆಕ್ಸ್ಟ್ ನ್ಯೂಸ್ ಬರುತ್ತೆ. ಇವಾಗ ಊಬರ್ ಕಡೆಯಿಂದ ತುಂಬ ವೈರಲ್ ಆಗ್ತಿದೆ ಅಂತ ಹೇಳ್ಬೋದು. ಊಬರ್ ಬಂದುಬಿಟ್ಟು ನಿಮಗಿಲ್ಲಿ ತಿರುಪತಿಗೆ ಹೋಗಿ ಗುಂಡು ಹೊಡ್ಸ್ಕೊಂಡಿರೋದವರು. ಸೊ ಮತ್ತೆ ಅವ್ರು ಬಂದುಬಿಟ್ಟು ಊಬರ್ನಲ್ಲಿ ಕೆಲಸ ಮಾಡೋರು, ಪಾರ್ಟ್ನರ್ಶಿಪ್ ಅವರು. ಸೊ ಅವ್ರು ಮತ್ತೆ ಊಬರ್ಗೆ ತಿರುಪತಿಲೆಲ್ಲ ಗುಂಡು ಹೊಡ್ಸ್ಕೊಂಡಾದ್ಮೇಲೆ ಊಬರ್ಗೆ ಹೋಗಿ ಜಾಯ್ನ್ ಆಗಿದ್ದಾರೆ ಮತ್ತೆ ಅವ್ರ ಪಾರ್ಟ್ನರ್ಶಿಪ್ಪಲ್ಲಿ. ಅವ್ರ ಫೇಸ್ ID ಕೊಡಬೇಕಾಗಿತ್ತಲ್ಲಿ. ಸೊ ಅವ್ರ ಫೇಸ್ ID ಬಂದು ರಿಜೆಕ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಊಬರ್ ಅಪ್ಲಿಕೇಶನಲ್ಲಿ. ಸೊ ಈ ಥರ ಯಾಕೆ ಆಯಿತು ಅನ್ನೋದಾದರೆ ಅವ್ರು ಕೇಳೋದಾದರೆ ನಮ್ಮ ಅಪ್ಲಿಕೇಶನ್ ಮಿಸ್ಟೇಕ್ ಅಲ್ಲ, ನಿಮ್ಮದೇ ಮಿಸ್ಟೇಕು ಅಂತ ಹೇಳ್ತಿದ್ದಾರೆ ಊಬರ್ ಅವರು. ಸೊ ಇದೇನಾಗಿದೆ ಅಂತ ಗೊತ್ತಿಲ್ಲ, ಬಟ್ ಆದರೆ ಅವ್ರದ್ದು ಕೆಲಸ ಹೋಯಿತು ಅಂತಲೇ ಹೇಳ್ಬೋದು. ಸೊ ಅವ್ರ ಫೇಸು ರೆಕಗ್ನೈಸ್ ಮಾಡ್ತಿಲ್ಲ ಅದು. ಸೊ ಈ ಥರ ಮಾಡಿದ್ರೆ ಕಷ್ಟ ಆಗ್ಬೋದೇನೋ ಅಂತ ಅನ್ಕೊತೀನಿ ಅವ್ರಿಗೆ. ನೋಡಂತೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಪಬ್ಜಿ ಲೈಟ್ ಮೊಬೈಲ್ನಲ್ಲಿ ಬಂದಿರುವಂಥದ್ದು. ಇವಾಗ ಪಬ್ಜಿ ಲೈಟ್ PC ಅಂತ ಹೇಳ್ಬಿಟ್ಟು ಒಂದು ರೋಲ್ ಔಟ್ ಮಾಡಿದಾರಂತೆ. ಸೊ ಕಾದು ನೋಡಬೇಕಾಗಿದೆ. ಇದು ಪಬ್ಜಿ ಲೈಟ್ ಮಾತ್ರ, ಪಬ್ಜಿ ಮೊಬೈಲ್ ಲೈಟ್ ಅಲ್ಲ, ಪಬ್ಜಿ ಲೈಟ್ ಮಾತ್ರ ಇದು PC ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ರೋಲ್ ಔಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಟೆಕ್ ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆ ನೆಕ್ಸ್ಟ್ ನ್ಯೂಸ್ ಬರುತ್ತೆ ರಿಯಲ್ಮಿ ಕಡೆಯಿಂದ. ರಿಯಲ್ಮಿ C20, C21 ಮತ್ತು C25 ಅಂತ ಹೇಳ್ಬಿಟ್ಟು ಮೂರು ಫೋನ್ನ 8 ತಾರೀಕು ಲಾಂಚ್ ಮಾಡ್ತಿರುವಂಥದ್ದು ರಿಯಲ್ಮಿ ಅವರು. ಸೊ ಈ
ಈ ಮೂರು ಫೋನು ಏನಿದೆ, ಈ ಮೂರು ಫೋನು ಕೂಡ ಒಂದು ಬಜೆಟ್ ರೇಂಜಲ್ಲಿ ಬರ್ಬೋದೇನೋ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಏನು ಸ್ಪೆಸಿಫಿಕೇಷನ್ಸ್ ಎಲ್ಲ ಲೀಕ್ ಆಗಿದೆ ಅಂತ ಹೇಳ್ತಾರೆ, ಬಟ್ ಅದನ್ನು 8ನೇ ತಾರೀಕು ಕಾದು ನೋಡಬೇಕಾಗಿದೆ. ಸೊ ನನ್ನ ಪ್ರಕಾರ ಇದು ಬಜೆಟ್ ರೇಂಜಲ್ಲಿ ಬರ್ಬೋದು, ಒಂದು 15,000 ಹತ್ರ ಬರ್ಬೋದು ಅಂತ ಅನ್ಕೊತೀನಿ. ನೋಡೋಣ ಸ್ಪೆಸಿಫಿಕೇಷನ್ಸ್ ಎಲ್ಲ ಲಾಂಚ್ ಆದಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟಿಗೆ ನ್ಯೂಸ್ ಬರುತ್ತೆ MI ಕಡೆಯಿಂದ. MI 11 ಅಲ್ಟ್ರಾ ಅಂತ ಹೇಳಿಬಿಟ್ಟು ಇದೇ 23ನೇ ತಾರೀಕು ಲಾಂಚ್ ಆಗ್ತಿರುವಂಥದ್ದು. ಸೊ ತುಂಬ ಜನ MI 11 ಮತ್ತು MI 11 ಅಲ್ಟ್ರಾ ಅಂತ ಹೇಳ್ಬಿಟ್ಟು ಎರಡೆರಡು ಫೋನ್ನ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ MIನವರು ಕನ್ಫರ್ಮ್ ಮಾಡಿರುವಂಥದ್ದು MI 11 ಅಲ್ಟ್ರಾ ಮಾತ್ರ ನಾವು ಲಾಂಚ್ ಮಾಡ್ತಿರೋದು 23ನೇ ತಾರೀಕು. ಸೊ ಮುಂದೆ ನೋಡೋಣ ಅಂತ ಹೇಳ್ಬಿಟ್ಟು MI 11 ಅಲ್ಟ್ರಾನ 23ನೇ ತಾರೀಕು ಅಫಿಷಿಯಲಾಗಿ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ಇದು ಪ್ರೈಸ್ ಜಾಸ್ತಿ ಆಗ್ಬೋದು ಏನೋ ಅಂತ ಅಂದ್ಕೊತೀನಿ. ಚೈನಾದಲ್ಲಿ ಅವಾಗಲೇ ಲಾಂಚ್ ಆಗಿದೆ, ಸೊ ಇಂಡಿಯಾದಲ್ಲಿ ಬರುತ್ತೆ 23ನೇ ತಾರೀಕು. ಓಕೆ, ನನ್ನ ಲಾಸ್ಟ್ ನ್ಯೂಸ್ ಬರುತ್ತೆ ಆಪಲ್ ಕಡೆಯಿಂದ. ಆಪಲ್ SE 2020 ಅಂತ ಹೇಳ್ಬಿಟ್ಟು ಒಂದು ಫೋನ ಲಾಂಚ್ ಮಾಡಿದರು, ಸಣ್ಣ ಫೋನು. ಸೊ ಇದು ಬಂದುಬಿಟ್ಟು ನಿಮಗೆ 47,000 ನೋಡೋಕ್ಕೆಲ್ಲ ಸಿಕ್ತಿತ್ತು. ಸೇಲಲ್ಲಿ 27,000 ಇದು ಸೇಲಲ್ಲೆಲ್ಲ ನೋಡೋಕ್ಕೆ ಸಿಕ್ತಿತ್ತು. ಬಟ್ ಆದರೆ ಇವಾಗ ಆಪಲ್ SE 2021 ಅಂತ ಹೇಳ್ಬಿಟ್ಟು ಹೊಸ ಫೋನ್ ಬರ್ತಿದೆ ಅಂತ ರೂಮರ್ಸ್ ಹಬ್ಬಿಸಿದ್ದಾರೆ. ಅಫಿಷಿಯಲ್ಲು ಕನ್ಫರ್ಮ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಆಪಲ್ SE 2021 ಅಂತ ಹೇಳ್ಬಿಟ್ಟು ಈ ವರ್ಷ ನಾನು ಯಾವುದೂ ತರ್ತಿಲ್ಲ. 2021 ಅಂತ ಹೇಳ್ಬಿಟ್ಟು ಯಾವುದು ಈ ವರ್ಷ ನಾವು ತರ್ತಿಲ್ಲ. ಸೊ ನಾವು ಆಪಲ್ SE 2022 ಅಂತ ಹೇಳ್ಬಿಟ್ಟು ಮುಂದಿನ ವರ್ಷ ನಾವು ತರ್ತೀವಿ ಫೋನ್ನ ಅಂತ ಹೇಳಿದ್ದಾರೆ. ಸೊ ಈ ಫೋನು 2021 ಖಂಡಿತವಾಗ್ಲೂ ಬರೋದಿಲ್ಲ, 2022 ಬರುತ್ತಂತೆ, ಕಾದು ನೋಡಬೇಕಾಗಿದೆ. ಓಕೆ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಒಂದು ಟೆಕ್ ನ್ಯೂಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಐ ಹೋಪ್ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಅನ್ನೋದು ಫ್ರೀ, ದಯವಿಟ್ಟು ಮಾಡ್ಕೊಳ್ಳಿ. ಸೊ ನಾನು ನಿಮ್ಮವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣಂತೆ.